केआरपेटे तालूकिन विविध कामगारी उद्घाटने अडिगल समारंभ ಹಾಗೂ ಸರ್ಕಾರಿ ಸೌಲತ್ತುಗಳ ವಿತರಣಾ ಸಮಾರಂಭದಲ್ಲಿ ಗಣ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತ ಈ ಕ್ಷೇತ್ರದ ಸನ್ಮಾನ್ಯ ಶಾಸಕರು ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರತಕ್ಕಂತ ಶ್ರೀ ಕೆಸಿ ನಾರಾಯಣಗೌಡರವರೇ ಈ ಕಾರ್ಯಕ್ರಮ ಉದ್ಘಾಟನೆಯನ್ನು ಮಾಡಿರತಕ್ಕಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮನ್ನೆಲ್ಲರ ನೆಚ್ಚಿನ ನಾಯಕರಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸವಲತ್ತುಗಳನ್ನು ವಿತರಣೆ ಮಾಡಿರತಕ್ಕಂತ ನಮ್ಮನ್ನೆಲ್ಲರ ನೆಚ್ಚಿನ ನಾಯಕರು ಕೆಆರ್ಪೇಟೆಯ ಮಣ್ಣಿನ ಮಗನಾಗಿರತಕ್ಕಂತ ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪನವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಕಂದಾಯ ಸಚಿವರಾದ ಆರ್ ಅಶೋಕ್ರವರೇ ಇನ್ನೋರ್ವ ಸಮಾಜ ಕಲ್ಯಾಣ ಮಂತ್ರಿಗಳಾಗಿರತಕ್ಕಂತ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರೇ ಇದುವರೆಗೂ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರತಕ್ಕಂತ ಮಾನ್ಯ ಶ್ರೀ ವಿಜೇಂದ್ರ ಅವರೇ ಪ್ರೀತಮ್ ಗೌಡ ಅವರೇ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಅಧಿಕಾರಿ ವರ್ಗದವರೇ ಈ ಸಮಾರಂಭದಲ್ಲಿ ಭಾಗವಹಿಸಿರತಕ್ಕಂತ ಯಾವತ್ತೂ ಅಣ್ಣ ತಮ್ಮಂದಿರೆ ಶ್ರದ್ಧೆಯ ತಾಯಂದಿರೆ ಮಾಧ್ಯಮದ ಪ್ರತಿನಿಧಿಗಳೇ ಬಹಳ ಸಂತೋಷದಿಂದ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದೆನ ಅಂತ ಹೇಳಲಿಕ್ಕೆ ಬಯಸ್ತೇನೆ ನನ್ನ ನಾಲ್ಕು ಮಾತುಗಳನ್ನು ಹೇಳೋದಕ್ಕಿಂತಲೂ ಮುಂಚೆ ಅಭಿವೃದ್ಧಿ ಹರಿಕಾರರು ಈ ಕ್ಷೇತ್ರದ ಶಾಸಕರು ಕರ್ನಾಟಕ ಸರ್ಕಾರದ ಮಂತ್ರಿಗಳಾಗಿರತಕ್ಕಂತ ನಾರಾಯಣ ಗೌಡರಿಗೆ ಜನ್ಮದಿನದ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಪ್ರಾರಂಭ ಮಾಡ್ತೀನಿ ಬಂಧುಗಳ ದೇಶದಲ್ಲಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ಕಳೆದ 8 ವರ್ಷಗಳಿಂದ ದೇಶದ ಅಭಿವೃದ್ಧಿ ಮಾಡೋದಲ್ಲದೇ ಸಾಮಾಜಿಕ ನ್ಯಾಯದಡಿಯಲ್ಲಿ ಆಡಳಿತವನ್ನು ಮಾಡತಕ್ಕಂಥವ್ರು ಅಷ್ಟೇ ಅಲ್ಲದೆ ಇಡೀ ಪ್ರಪಂಚವನ್ನು ಇವತ್ತು ಭಾರತದ ಕಡೆ ತಿರುಗಿ ನೋಡುವಂತೆ ಮಾಡಿರ್ತಕ್ಕಂಥವರು ಈ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಬಂಧುಗಳೇ ತಾವು ನೋಡಿ ರೈತರಿಗಾಗಿ ಕಿಸಾನ್ ಸಮ್ಮಾನ ಯೋಜನೆ ಜಾರಿಗೆ ತಂದಿರತಕ್ಕಂಥದ್ದು ಯಾರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ರೈತರಿಗೆ 8,000 ರೂಪಾಯಿಗಳನ್ನು ಪ್ರತಿ ವರ್ಷ 6,000 ರೂಪಾಯಿಗಳನ್ನ ಕೊಡೋದ್ರ ಜೊತೆಯಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಕೂಡ 4,000 ಸೇರಿಸಿ 10,000 ಕೊಡ್ತಕ್ಕಂಥ ಕೆಲಸ ಇದೊಂದು ಅಸಾಮಾನ್ಯವಾದಂಥ ಕೆಲಸ ಇಡೀ ದೇಶದ ಜನರಿಗೆ ಕೊಡ್ತಕ್ಕಂಥದ್ದು ಬಂಧುಗಳೇ ಅಷ್ಟೇ ಅಲ್ಲದೇ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ರೈತರ ಮಕ್ಕಳನ್ನ ಗುರುತಿಸಿ ವಿದ್ಯಾರ್ಥಿ ವೇತನ ಕೊಡೋದಲ್ಲದೇ ರೈತರ ಮಕ್ಕಳು ವಿದ್ಯಾವಂತರು ಆಗಬೇಕು ಅಂತಕ್ಕಂಥ ಚಿಂತನೆಯಿಂದ ಅತ್ಯಂತ ಕಳಕಳಿ ಕಾಳಜಿಯಿಂದ ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಬಂಧುಗಳೇ ಅಷ್ಟೇ ಅಲ್ಲದೇ ಇವತ್ತು ನಾರಾಯಣಗೌಡರು ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದಾರೆ 75,000 ಫಲಾನುಭವಿಗಳಿಗೆ ನೇರವಾಗಿ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನ ತಂದಿರತಕ್ಕಂಥದ್ದನ್ನು ನೋಡಿ ನನಗೆ ಆಶ್ಚರ್ಯ ಆಯಿತು ಇವತ್ತು 5,000 ಕುಟುಂಬಗಳಿಗೆ ಮನೆ ಮತ್ತು ನಿವೇಶನ ಇಲ್ಲದಂಥ ಕುಟುಂಬಗಳನ್ನು ಗುರುತಿಸಿ 5,000 ಮಂಜೂರು ಮಾಡಿಸಿರ್ತಕ್ಕಂಥದ್ದು ಸಾಮಾನ್ಯ ಕೆಲಸ ಅಲ್ಲ ಅಂದುಗಳ ಇವತ್ತು ಮಾನ್ಯ ಶ್ರೀ ನಾರಾಯಣಗೌಡರು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಂಕಣಬದ್ಧರಾಗಿ ದುಡಿತಾ ಇದ್ದಾರೆ ಅವರ ಕೈಗಳನ್ನ ಬಲಪಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕು ಕೇಂದ್ರದಲ್ಲಿ ನರೇಂದ್ರ ಮೋದಿಜಿ ಅವರ ಸರ್ಕಾರ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳಿಗೆ ತಾವು ಬೆಂಬಲವಾಗಿ ನಿಲ್ಲಬೇಕು ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ